ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯರೇ, ಮುಂಬಯಿ ಪೂನಾದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸಬೇಕು ಅನ್ನುವಂಥ ಕಾರಣಕ್ಕೆ ಬಂದಿರುವಂತಹ ಎಲ್ಲ ನನ್ನ ಬಂಧುಗಳೇ, ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಸಾಕ್ಷಿಯಾದಂತಹ ತಾಲೂಕಿನ ಎಲ್ಲ ಕಾರ್ಯಕರ್ತರೇ, ಹಿತೈಷಿ ಬಂಧುಗಳೇ, ಸ್ವರಾಜ್ ಮೈದಾನದಿಂದ ಆರಂಭವಾದಂತಹ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಪಾದಯಾತ್ರೆ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ 30,000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ, ಕಳೆದ 5 ವರ್ಷಗಳ ಅವಧಿಯಲ್ಲಿ ಕಾರ್ಕಳದಲ್ಲಿ ನಾವು ಮಾಡಿರುವಂತಹ ಅಭಿವೃದ್ಧಿಯ ಚಟುವಟಿಕೆಯನ್ನ ಜನ ಮೆಚ್ಚಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. 2018ರಲ್ಲಿ ನಾನು ಶಾಸಕನಾಗಿ 2018ರಲ್ಲಿ ಪುನರಾಯ್ಕೆ ಆದ ನಂತರ ಕಳೆದ 5 ವರ್ಷಗಳಲ್ಲಿ ಕಾರ್ಕಳದಲ್ಲಿ ಆದಂತಹ ಅಭಿವೃದ್ಧಿಯ ಚಟುವಟಿಕೆಯನ್ನ ನೀವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಇವತ್ತು ನೋಡ್ತಾ ಇದ್ದೀರಿ. ಒಬ್ಬ ಬಿಜೆಪಿಯ ಶಾಸಕ ಕಾರ್ಕಳದಲ್ಲಿ ಬಂದಿದ್ದರ ಪರಿಣಾಮವಾಗಿ 10 ವರ್ಷಗಳ ಹಿಂದೆ ಕಾರ್ಕಳ ಯಾವ ರೀತಿ ಇತ್ತು, ಬಿಜೆಪಿಯ ಶಾಸಕ ಕಾರ್ಕಳಕ್ಕೆ ಬಂದ ನಂತರ ಕಾರ್ಕಳ ಯಾವ ರೀತಿ ಬದಲಾಗಿದೆ, ಇದನ್ನ ಗ್ರಾಮಗಳಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅಭಿವೃದ್ಧಿಯನ್ನ ಕಣ್ಮುಂದೆ ಇಟ್ಟುಕೊಂಡು, ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕಳೆದ 5 ವರ್ಷಗಳ ಅವಧಿಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ್ದೇವೆ. ನಾನು ಸಾರ್ವಜನಿಕ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, 10 ಹಲವು ರಾಜ್ಯ ವಿಚಾರ, ರಾಷ್ಟ್ರೀಯ ವಿಚಾರಗಳ ಜೊತೆಯಲ್ಲಿ 5 ವರ್ಷಗಳಿಂದ ನಿಮ್ಮ ಜೊತೆಯಲ್ಲಿರುವಂತಹ ಸುನೀಲ್ ಕುಮಾರ್ ಬೇಕಾ, 5 ವರ್ಷಕ್ಕೊಮ್ಮೆ ಬರುವಂತಹ ಕಾಂಗ್ರೆಸ್ ಬೇಕಾ ಅಂತ ಯೋಚನೆ ಮಾಡಬೇಕು. ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿ ಜನರ ಜೊತೆಗಿದ್ದೇನೆ. ಚುನಾವಣೆಯಿಂದ ಚುನಾವಣೆಗೆ ನಾನು ಬರಲೇ ಇಲ್ಲ. ಕಾಂಗ್ರೆಸ್ ಕಳೆದ ಈ ಚುನಾವಣೆ ಮುಗಿದ ನಂತರ 2018ರಿಂದ 2023ರ ತನಕ ಇಡೀ ಕಾಲಕಾಲದಲ್ಲಿ ಯಾವುದೇ ಸುಖ ಕಷ್ಟಗಳಿಗೆ ಬರಲೇ ಇಲ್ಲ. ಚುನಾವಣೆ ಬಂದಾಗ ಇವತ್ತು ಹೊರಟಿದ್ದಾರೆ. ಯಾವ ಉದ್ದೇಶವನ್ನ, ಯಾವ ವಿಷಯವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಇವತ್ತು ಜನರ ಬಳಿಗೆ ಹೋಗುತ್ತೆ? ಕಾರ್ಕಳಕ್ಕೋಸ್ಕರ ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ ಏನಿದೆ? 5 ವರ್ಷಗಳಲ್ಲಿ ಕಾರ್ಕಳದಲ್ಲಿ ಯಾವ ಚಟುವಟಿಕೆಯನ್ನ ಕಾಂಗ್ರೆಸ್ ಇವತ್ತು ಮಾಡಿದೆ? ಪ್ರತಿ ಚುನಾವಣೆಗಳು ಬಂದಾಗ ಅಪಪ್ರಚಾರಗಳ ಆರಂಭ, ಚುನಾವಣೆಗಳ ಆರಂಭ ಆಯಿತು ಅಂದ್ರೆ ಜಾತಿಯ ಲೆಕ್ಕಾಚಾರಗಳ ಪ್ರಾರಂಭ, ಚುನಾವಣೆಗಳ ಪ್ರಾರಂಭ ಆಯಿತು ಅಂತಂದ್ರೆ ಸುಳ್ಳು ಸುದ್ದಿಗಳ ಪ್ರಾರಂಭ. 4.75 ವರ್ಷ ಯಾರು ಮಾತಾಡೋದಿಲ್ಲ, ಕೊನೆಯ 1.5 ತಿಂಗಳಲ್ಲಿ ಯಾರು ಮಾತಾಡ್ತಾರೆ? 4.75 ವರ್ಷ ಜನರ ಸುಖ ಕಷ್ಟಗಳಿಗೆ ಆಗಿದ್ದು ಬಿಜೆಪಿ ಮಾತ್ರ. ನಾವು 5 ವರ್ಷಕ್ಕೊಂದ್ಸರಿ ಬರಲೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನಾವು ಮುಂದಿನ 19-20 ದಿನಗಳ ಕಾಲ ಬಿಜೆಪಿಯ ಗೆಲುವಿಗೋಸ್ಕರ ಕೆಲಸವನ್ನ ಮಾಡೋಣ. ನಾನು ಕೊನೆಯದಾಗಿ ವಿನಂತಿ ಮಾಡ್ತೇನೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ, ಕರ್ನಾಟಕದಲ್ಲಿ ಪೂರ್ಣ ಬಹುಮತದ ಬಿಜೆಪಿ ಸರ್ಕಾರ, ಇದರ 2 ಕೊಂಡಿಯಾಗಿ ಕೆಲಸ ಮಾಡಬೇಕು ಅಂತಾದ್ರೆ ಕಾರ್ಕಳದಲ್ಲಿ ಬಿಜೆಪಿಯ ಶಾಸಕ ಬಂದ್ರೆ ಮಾತ್ರ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಯೋಜನೆಗಳು ಕಾರ್ಕಳಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಮುಖ್ಯಮಂತ್ರಿ ಆದ್ರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು? ಉಲ್ಲೇಖ ಮಾಡಿದ್ರು ತುಂಬಾ ಜನ, ನಾವು ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಬಂದ್ರೆ
ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ನವ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೊರಟಿದ್ದೇವೆ. ಇತ್ತೀಚೆಗೆ ನೈಜ ಹಿಂದುತ್ವ ಡೊಂಗೆ ಹಿಂದುತ್ವ ಅಂತ ಕೆಲವರು ಹೊರಟಿದ್ದಾರೆ. ಮೊನ್ನೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಮಸೀದಿಯಲ್ಲಿ ನಮಾಜ್ ಮಾಡಿ ಓಟ್ ಕೇಳಿದಾಗ ಈ ಡೊಂಗೆ ಹಿಂದುತ್ವವಾದಿಗಳು ಮಾತಾಡಲೇ ಇಲ್ಲ, ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು. ಕಾಂಗ್ರೆಸ್ಸಿನವರು ನಮಾಜ್ ಮಾಡಿ ಓಟನ್ನ ಕೇಳಬೇಕಾದ್ರೆ ಯಾರು ಮಾತಾಡಲಿಲ್ಲ ಕಾರ್ಕಳದಲ್ಲಿ. ನಾವು ಕಳೆದ 10 ವರ್ಷಗಳಲ್ಲಿ ಕಾರ್ಕಳದಲ್ಲಿ ಕೊಟ್ಟಂತ ಆಡಳಿತದಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ, ಯಾವ ಸಮುದಾಯಕ್ಕೂ ತೊಂದರೆ ಆಗಲಿಲ್ಲ. ಎಲ್ಲರನ್ನೂ ಕೂಡ ಒಟ್ಟು ಮಾಡಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ. 10 ವರ್ಷಗಳಿಂದ ಕಾರ್ಕಳ ರಸ್ತೆಗಳು ಯಾವ ರೀತಿ ಇತ್ತು ನಾನು ತುಂಬಾ ಕಡೆಗಳಲ್ಲಿ ಹೇಳ್ತೇನೆ. ಜನ ಹೇಳ್ತಾ ಇದ್ರು ನಮ್ಮೂರಿಗೆ ರಸ್ತೆ ಮಾಡಿ, ನಮ್ಮೂರಿಗೆ ರಸ್ತೆ ಮಾಡಿ ಅಂತ. ಇವತ್ತು ಬಿಜೆಪಿಯ ಸುನೀಲ್ ಕುಮಾರ್ ಬಂದ ನಂತರ ಜನರ ಬೇಡಿಕೆ ಬದಲಾಯಿತು. ನಮ್ಮೂರಿಗೆ ರಸ್ತೆಯನ್ನು ಬಿಟ್ಟಾಯ್ತು, ಜನ ನಮ್ಮ ಮನೆಗೆ ರಸ್ತೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನೂ ಮಾಡಿಕೊಟ್ಟಿದ್ದೇವೆ ನಾವು ಇವತ್ತು.